ಮತದಾರರಿಗೆ ತಮ್ಮ ನಾಯಕನ ಬಗ್ಗೆ ತಿಳಿಯೋಕೆ ಇರುವ ವಿಶೇಷ ಕಾರ್ಯಕ್ರಮವೇ ಪವರ್ ವಿತ್ ಲೀಡರ್ ಜನಪ್ರತಿನಿಧಿ ಅಭ್ಯರ್ಥಿಗಳ ಅಭಿವೃದ್ಧಿ ಕೆಲಸ ಕ್ಷೇತ್ರದ ಬಗ್ಗೆ ಅವರ ಯೋಜನೆಗಳು ಪ್ರಸ್ತುತ ಕ್ಷೇತ್ರದಲ್ಲಿ ಅಭ್ಯರ್ಥಿ ಮತ್ತು ಅವರ ಪಕ್ಷಕ್ಕಿರುವ ಜನರ ಒಲವು ನಿಲುವುಗಳನ್ನು ತಿಳಿಸುವ ಪ್ರಯತ್ನ ಪವರ್ ಟಿವಿ ಮಾಡ್ತಾ ಬಂದಿದೆ ಇವತ್ತು ಹೊಸದುರ್ಗ ಪಕ್ಷೇತರ ಅಭ್ಯರ್ಥಿ ಗೋಳಿಹಟ್ಟಿ ಶೇಖರ್ ಕ್ಷೇತ್ರದಲ್ಲಿ ಅಭರದ ಪ್ರಚಾರವನ್ನ ನಡೆಸಲಿದ್ದಾರೆ ಹೊಸದುರ್ಗದಲ್ಲಿರುವ ಗೋಳಿಹಟ್ಟಿ ಶೇಖರ್ ನಿವಾಸಕ್ಕೆ ಬೆಂಬಲಿಗರು ಹಾಗೆ ಕಾರ್ಯಕರ್ತರು ಆಗಮಿಸುತ್ತಿದ್ದಾರೆ ಈಗಾಗಲೇ ಕ್ಷೇತ್ರದಲ್ಲಿ ತಮ್ಮದೇ ಆದಂತ ಹವವನ್ನ ಸೃಷ್ಟಿಸಿದ್ದಾರೆ ಗೋಳಿಹಟ್ಟಿ ಶೇಖರ್ ಈ ಬಾರಿಯು ಎಲೆಕ್ಷನ್ ನಲ್ಲಿ ಗೆಲುವು ಸಾಧಿಸಲಿದ್ದಾರೆ ಅಂತ ಹೊಸದುರ್ಗ ಮತದಾರರು ವಿಶ್ವಾಸವನ್ನ ವ್ಯಕ್ತಪಡಿಸುತ್ತಾ ಇದ್ದಾರೆ ಇವತ್ತು ಕ್ಷೇತ್ರದಾದ್ಯಂತ ಪ್ರಚಾರವನ್ನ ಗೋಳಿಹಟ್ಟಿ ಶೇಖರ್ ಕೈಗೊಳ್ಳುತ್ತಾರೆ ಸಾವಿರಾರು ಕಾರ್ಯಕರ್ತರು ಕೂಡ ಇವರಿಗೆ ಸಾಥನ್ನ ನೀಡಲಿದ್ದಾರೆ नम इवती पवर विथ लीडर कार्यक्रम अतिथि गोळिहट्टि शेखर होसदुर्ग विधानसभा क्षेत्र पक्षेतर अभ्यर्थिया स्पर्धिया इडी दिन एर ग्राम पंचायत सुमार इपत् हल भेटिया को नम पवर विथ लीडर तूड़ा प्रचार दिनचरिया हंत हंत तम मुदे गोळिहट्टि शेखर निवास बड़ी नम प्रतिनिधि संतोष होसहल्ली प्रत्यक्ष वरदिया को बनी नोड़ नमस्कार वीक्षकरे पवर विथ लीडर कार्यक्रम के स्वागत इवत्तिन नम्म अतिथि होसदुर्ग विधानसभा क्षेत्र पक्षेतर अभ्यर्थी गूळिहट्टि शेखर इतचेगे बीजेपी के राजीनामेयन्न कोट्टु टिकेट सिगल्ल अन्नुवंतद्दु स्पष्टवाद्रिंद पक्षेतर स्पर्धे माडुवंतह निलुवन्न तेगेदुकोंडु ईगागले नामपत्रवन्न सल्लिसिदरे इवत्तिन नम्म पवर विथ लीडर कार्यक्रम अतिथियागि नम्म जोते जॉयन आगलिद्दारे अवर इवत्तिन मत याचनेय दिनचरी हेगिरलिदे एष्टु हळ्ळिगळिगे अवरु भेटियन्न नीडलिद्दारे जोतेगे एष्टु ग्राम पंचायतिगळु इदरल्लि इंक्लूड आगलिदे संपूर्ण दिनचरियन्न पवर विथ लीडर कार्यक्रमदल्लि नावु इवत्तु निमगे तिळिसिकोट्टिद्देवे नानु संतोष होसळ्ळि पवर विथ लीडर तंड ईगागले गूळिहट्टि शेखर अवर निवासद मुंदे बंदिरुवंतद्दु इन्नेनु केलवे क्षणगळल्लि अवर मत याचनेय प्रचारद कार्यक्रम आरंभवागलिदे ಯಾವೆಲ್ಲ ಹಳ್ಳಿಗಳಿಗೆ ಅವರು ಭೇಟಿಯನ್ನು ನೀಡುತ್ತಾರೆ ಅದಕ್ಕೂ ಮುಂಚೆ ಈಗಾಗಲೇ ನಾವು ಅವರ ನಿವಾಸದ ಮುಂದೆ ಇದ್ದೀವಿ ಇಲ್ಲಿ ಸಾಕಷ್ಟು ಜನ ಮತದಾರರ ಜೊತೆಗೆ ಅವರ ಕಾರ್ಯಕರ್ತರು ಅಭಿಮಾನಿಗಳು ಈಗಾಗಲೇ ಇಲ್ಲಿ ಜಮಾಯಿಸಿರುವಂತದ್ದು ವಾಹನಗಳು ಕೂಡ ಈಗಾಗಲೇ ಪ್ರಚಾರದ ಕಾರ್ಯಕ್ಕೆ ಸಿದ್ಧವಾಗಿರುವಂತದ್ದನ್ನು ಇಲ್ಲಿ ಗಮನಿಸಬೇಕಾಗುತ್ತೆ ಸಹಜವಾಗಿ ಚುನಾವಣೆಗೆ ಇನ್ನೇನು ಕೆಲವೇ ದಿನಗಳು ಮಾತ್ರ ಬಾಕಿ ಇರುವುದರಿಂದ ಎಲ್ಲ ರೀತಿಯಾದಂತ ತಂತ್ರಗಾರಿಕೆಗಳನ್ನು ಮಾಡಬೇಕಾಗುತ್ತೆ ಜೊತೆಗೆ ಕಾರ್ಯಕರ್ತರು ಇರಬಹುದು ಹಾಗೆ ಮತದಾರರ ಸಂಪೂರ್ಣ ಮನವಿಗಳನ್ನು ಮನೆಯಿಂದಲೇ ಸ್ವೀಕರಿಸಿ ನಂತರ ಅವರು ಪ್ರಚಾರ ಕಾರ್ಯಕ್ಕೆ ಹೊರಡುವಂತ ಸಾಧ್ಯತೆಗಳಿದೆ ಅನ್ನುವಂತ ನಿಟ್ಟಿನಿಂದಾಗಿ ಇಲ್ಲಿ ಮಹಿಳೆಯರು ಇರಬಹುದು ಜೊತೆಗೆ ಪುರುಷರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗಿಯಾಗಿದ್ದಾರೆ ನೋಡೋಣ ಇಲ್ಲಿ ಇರುವಂತ ಮತದಾರರನ್ನ ಮಾತನಾಡಿಸುವಂತ ಪ್ರಯತ್ನವನ್ನು ಕೂಡ ಮಾಡ್ತೇನೆ ಸರ್ ತಮ್ಮ ಹೆಸರೇನು ಮಂಜಪ್ಪ ಮಂಜಪ್ಪ ಅವರೇ ತಾವು ಏನು ಇಲ್ಲಿ ಕೂತ್ಕೊಂಡಿದ್ದೀರಿ ಸರ್ ಬೆಳಗ್ಗೆ ಬೆಳಗ್ಗೆ ಎಷ್ಟು ಹೊತ್ತಿಗೆ ಬಂದಿರಿ 7 ಗಂಟೆಗೆ ಬಂದಿದ್ದೀನಿ 7 ಗಂಟೆ ಏನು ವಿಶೇಷ ಸರ್ ಏನು ಕ್ಯಾನ್ವಾಸಿಗೆ ಬಂದಿರೋದು ಅಥವಾ ಬೇರೆ ಏನಾದರೂ ತಮ್ಮ ಬೇಡಿಕೆಗಳಿದೆಯಾ ಕ್ಯಾನ್ವಾಸಿಗೆ ಬಂದಿರೋದು ಕ್ಯಾನ್ವಾಸಿಗೆ ಓಕೆ ಇವತ್ತು ಇಡೀ ದಿನ ಅವರ ಜೊತೆ ಇರಲಿ ಇರ್ತೀರಾ ಇರ್ತೀವಿ ಇಲ್ಲಿರುವಂತ ಮತದಾರರು ಕೂಡ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸುತ್ತಾರೆ ನಾವು ಕ್ಯಾನ್ವಾಸಿಗೋಸ್ಕರ ಬಂದಿದ್ದೀವಿ ಅಂತ ನೋಡೋಣ ಈಗ ಅವರ ಮನೆ ಒಳಗಡೆ ಪ್ರವೇಶವನ್ನು ಕೂಡ ನಾವು ಮಾಡುತ್ತೇವೆ ಅವರು ಈಗಾಗಲೇ ಸಿದ್ಧರಾಗ್ತಿದ್ದಾರೆ ಅಂತ ಅನಿಸ್ತಾ ಇದೆ ಇಲ್ಲಿರುವಂತ ಮಹಿಳೆಯರು ಕೂಡ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗಿಯಾಗಿದ್ದಾರೆ ಒಳಗಡೆ ಮತ್ತಷ್ಟು ಜನ ಬೆಂಬಲಿಗರು ಕೂಡ ಇದ್ದಾರೆ ಏನು ಅವರ ತಯಾರಿ ಹೇಗಿದೆ ಪ್ರಚಾರದ ಸಿದ್ಧತೆಗಳನ್ನು ಹೇಗೆ ಮಾಡ್ಕೊಳ್ತಿದ್ದಾರೆ ಅನ್ನುವಂತ ಸಂಪೂರ್ಣ ಮಾಹಿತಿಯನ್ನು ನಾನು ನಿಮಗೆ ತೋರಿಸುವಂತ ಪ್ರಯತ್ನವನ್ನು ಮಾಡ್ತೇನೆ ಗೂಳಿಹಟ್ಟಿ ಶೇಖರ್ ಅವರ ಮನೆ ಒಳಗಡೆ ನಾವು ಪ್ರವೇಶವನ್ನು ಮಾಡಿದ್ದೇವೆ ಇಲ್ಲೂ ಕೂಡ ಸಾಕಷ್ಟು ಜನ ಬೆಂಬಲಿಗರಿದ್ದಾರೆ ಅವರು ಹಿರಿಯರು ಈಗಾಗಲೇ ಇವತ್ತಿನ ಕಾರ್ಯಕ್ರಮದ ಬಗ್ಗೆ ಚರ್ಚೆನ ನಡೆಸಿದ್ದಾರೆ ನೋಡೋಣ ಒಳಗಡೆ ಗುಳಿಹಟ್ಟಿ ಶೇಖರ್ ಅವರು ಇದ್ದಾರೆ ಅನ್ನೋದರ ಬಗ್ಗೆ ಮಾಹಿತಿ ಲಭ್ಯವಾಗಿದೆ ಒಳಗಡೆ ಹೋಗುವಂತ ಪ್ರಯತ್ನ ಮಾಡೋಣ ಅವರನ್ನ ಮಾತನಾಡಿಸೋಣ ಏನು ಮಾಡ್ತಿದ್ದಾರೆ ಅಂತ ಓ ನಮಸ್ಕಾರ ಸರ್ ಓಕೆ ಬಂದಂತ ಸಮಯ ಕೂಡ ನಮಗೆ ಕರೆಕ್ಟ್ ಆಗಿದೆ ಈಗಾಗಲೇ ತಿಂಡಿಗೆ ತಿಂಡಿಯನ್ನ ಮಾಡ್ತಾ ಇದ್ದಾರೆ ಬೆಳಬೆಳಗಿನೇ ತಿಂಡಿ ಮುದ್ದೆ ಮುದ್ದೆ ಊಟ ನಾವು ಬೆಳಗ್ಗೆ ಆದ್ರೆ ನಾವು ಇರೋದು ಹಳ್ಳಿನಲ್ಲಿ ಹಾ ಅದರಲ್ಲಿ ಹಳ್ಳಿನಲ್ಲಿ ಬೆಳಗ್ಗೆ ಕೆಲಸಕ್ಕೆ ಹೋಗಬೇಕಾದ್ರೆ ಪ್ರತಿಯೊಬ್ಬರ ಹಳ್ಳಿಗಳಲ್ಲೂ ಗೊಜ್ಜು ಮುದ್ದೆ ಇದೆಲ್ಲ ತಿನ್ಕೊಂಡು ಹೋಗ್ಬಿಟ್ಟು ನಾವು ಚಿಕ್ಕದಿಂದ ನಮಗೆ ರೂಢಿಯಾಗ್ಬಿಟ್ಟಿದೆ ಹಾಗಾಗಿ ಮುದ್ದೆ ಬೆಳಗ್ಗೆ ತಿಂಡಿ ಗಿಂಡಿ ನಾವು ಯಾವತ್ತೂ ಲೈಫಲ್ಲಿ ತಿಂಡಿ ಮಾಡಲ್ಲ ಬೆಳಗ್ಗೆ ಬೆಳಗ್ಗೆ ಮುದ್ದೆ ಗೊಜ್ಜು ಈ ತರ ಸಾರು ಅಷ್ಟೆ ಹಾಗಾಗಿ ಈಗ ಊಟ ಮಾಡ್ಕೊಂಡು ಈಗ ಪ್ರಾರಂಭ ಮಾಡ್ತೀವಿ ಓಕೆ ಇವತ್ತು ಎರಡು ಗ್ರಾಮ ಪಂಚಾಯಿತಿಗಳಲ್ಲಿ ಸುಮಾರು 28 ಕ್ಕೂ ಹೆಚ್ಚಿನ ಹಳ್ಳಿಗಳಿಗೆ ತಾವು ಭೇಟಿಯನ್ನು ನೀಡಿದ್ರಿ ಕಾರ್ಯಕ್ರಮದ ಸಿದ್ಧತೆಗಳು ಹೇಗಿದೆ ರೂಪರೇಷೆಗಳು ಸರ್ ಇವತ್ತು ಸರ್ ಈಗಾಗಲೇ ನೆನ್ನೆಯಿಂದ ಪ್ರಾರಂಭ ಮಾಡಿದ್ದೀನಿ ಇವಾಗ ಕಂಚಿಪುರ ಪಂಚಾಯಿತಿ ಅಂತಿದೆ ಕಂಚಿಪುರ ಪಂಚಾಯಿತಿನಲ್ಲಿ ಮತ್ತೆ ಗುಡುದ್ಲೇಕೆರೆ ಪಂಚಾಯಿತಿನಲ್ಲಿ ಅಲ್ಲಿ ಹಳ್ಳಿಗಳಿಗೆ ನಾವು ಭೇಟಿ ಕೊಡುವಂತ ವ್ಯವಸ್ಥೆ ಮಾಡ್ತೀವಿ ಕೈಮುಗಿಯಂತ ಕೆಲಸ ಮಾಡ್ತೀವಿ ಓಕೆ ಈ ಬಾರಿಯ ಬಲಾಬಲವನ್ನು ನೋಡೋದಾದ್ರೆ ರಾಜಕೀಯ ಬಲಾಬಲಗಳು ತಾವು ಕೂಡ ಬಿಜೆಪಿಗೆ ರಾಜೀನಾಮೆಯನ್ನು ಕೊಟ್ಟು ಪಕ್ಷೇತರವಾಗಿ ಸ್ಪರ್ಧೆಯನ್ನು ಮಾಡಿದಿರಿ ಎಷ್ಟು ಮಟ್ಟಿಗೆ ಜನರ ಒಲವು ಜನ ಎಷ್ಟು ಮಟ್ಟಿಗೆ ತಮಗೆ ಬೆಂಬಲವನ್ನು ಕೊಡ್ತಾರೆ ಅನ್ನೋದರ ಬಗ್ಗೆ ಖಂಡಿತ ಜನ ತುಂಬಾ
ವಿಶ್ವಾಸ ಇದೆ ನಾವು ಓದತ್ರ ನನಗೆ ಆಶ್ಚರ್ಯ ಆಗುತ್ತೆ ನಮ್ಮ ಕಡೆ ಲೀಡರ್ಗಳನ್ನ ಪ್ರತಿ ಹಳ್ಳಿಗಳಲ್ಲಿ ಇವರು ಬೇರೆವರು ನನ್ನ ವಿರೋಧ ಪಕ್ಷದವರು ಎಲ್ಲ ಪಾರ್ಟಿ ಅವರು ಮಾಡ್ತಾ ಇರೋದು ನಮ್ಮ ಕಡೆ ಲೀಡರ್ಗಳನ್ನ ಕರ್ಕೊಂಡು ಬಲವಂತವಾಗಿ ಹಳ್ಳಿನಲ್ಲಿ ನಾನು ಯಾರು ನನ್ನ ಹತ್ರ ಗುರುತಿಸ್ಕೊಂಡಿದ್ರು ಅವರು ನನ್ನಿಂದ ಸಹಾಯ ಪಡೆಕೊಂಡವರು ಅವರನ್ನ ಒಬ್ಬೊಬ್ಬರನ್ನ ಕರ್ಕೊಂಡು ಹೋಗಿ ಅವರನ್ನ ಶಾಲುಗಳ ಹಾಕಿ ಅವರನ್ನ ಸೆಳಿತಾ ಇದ್ದಾರೆ ಈಗ ಜನ ಏನೋ ರೊಚ್ಚಿಗೆದ್ದು ಬಿಟ್ಟಿದ್ದಾರೆ ನನಗೆ ತುಂಬಾ ಆಶ್ಚರ್ಯ ಆಯಿತು ಒಬ್ಬ ಲೀಡರ್ ಆದ್ರೆ 100 ಜನ ಮತದಾರರು ಬರ್ತಾ ಇದ್ದಾರೆ ಹಾಗಾಗಿ ನನಗಂತೂ ತುಂಬಾ ಖುಷಿ ಆಗ್ತಿದೆ ಸಾಮಾನ್ಯ ಜನರು ಅಷ್ಟು ಉರುಪಾಗಿ ಓಡಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅದಕ್ಕೆ ನೆನ್ನೆದೇ ಸಾಕ್ಷಿ ಹಾಗಾಗಿ ಈಗೂ ಕೂಡ ಆಗದೆ ತರ ಇದೆ ಲೀಡರ್ಗಳು ಓದಷ್ಟು ನಮ್ಮ ಕಾರ್ಯಕರ್ತರು ಮತ್ತೆ ನಮ್ಮ ಹೊಸ ಕಾರ್ಯಕರ್ತರು ಉಟ್ಕೊಂಡಿದ್ದಾರೆ ಹೊಸ ಮತದಾರರು ಅವರೇ ಕಾರ್ಯಕರ್ತರಾಗಿ ಪರಿವರ್ತನೆ ಆಗ್ತಾ ಇದೆ ಯಾಕೆ ಗುಳಿಯಟ್ಟಿ ಶೇಖರ್ ಅವರು ಬಿಜೆಪಿ ಅನ್ನ ತರೋದು ಅದರಲ್ಲೂ ಕೂಡ ಒಂದು ರಾಷ್ಟ್ರೀಯ ಪಕ್ಷ ಈ ಬಾರಿ ಮತ್ತೊಮ್ಮೆ ಅಧಿಕಾರದ ಚುಕ್ಕಾಣೆಯನ್ನು ಕಂಟಿನ್ಯೂ ಮಾಡಬೇಕು ಅನ್ನುವಂತ ಸ್ಲೋಗನ್ ಗಳಿದೆ ಬಿಜೆಪಿಯೇ ಭರವಸೆ ಅಂತ ಇಷ್ಟೆಲ್ಲ ಇದ್ರೂ ಕೂಡ ಗುಳಿಯಟ್ಟಿ ಶೇಖರ್ ಅವರು ಈ ಒಂದು ಪಕ್ಷೇತರಾಗಿ ಸ್ಪರ್ಧೆ ಮಾಡುವ ಚಾಲೆಂಜ್ ತಗೊಂಡಿದ್ದು ಯಾಕೆ ಅಂತ ನಾನು ನೀವು ಸ್ಟಾರ್ಟಿಂಗ್ ಇಂದನು ನಾನು ಆಕ್ಚುಲಿ ರಾಜಕಾರಣಿ ಅಲ್ವೇ ಇಲ್ಲ ನಾನು ಮೊದಲನೇದಾಗಿ ಹೇಳ್ತೀನಿ ನಾನು ರಾಜಕಾರಣಿ ಅಲ್ಲ ನಾನು 2000 ಆದ್ರೂ ರಾಜಕಾರಣ ಮಾಡ್ತಾ ಇದ್ದೀರಿ ಜನ ಹೇಳ್ತಾರೆ ನಾವು ರಾಜಕಾರಣ ಮಾಡಬೇಕಂತ ಮಾಡ್ತಾ ಇಲ್ಲ ನಾನು ಅದಕ್ಕೆ ಈ ಜನರಲ್ ಕ್ಷೇತ್ರದಲ್ಲಿ ನನ್ನ ಸಾಮಾನ್ಯ ಜನರು ನನಗೆ ಸಾಮಾನ್ಯ ಕ್ಷೇತ್ರದಲ್ಲಿ ಆಯ್ಕೆ ಮಾಡ್ತಾ ಇದ್ದಾರೆ ಪಕ್ಷೇತ್ರವಾಗಿ 2008 ರಲ್ಲಿ ಬಂದಿದ್ದು ಈಗಲೂ ಕೂಡ ಪಕ್ಷೇತ್ರವಾಗಿ ನನಗೆ ಡಿಫರೆನ್ಸ್ ಏನಿಲ್ಲ ಪಾರ್ಟಿಗಳಿಗೂ ನನಗೂ ಏನು ಡಿಫರೆನ್ಸ್ ಏನಿಲ್ಲ ಅವರು ನ್ಯಾಷನಲ್ ಪಾರ್ಟಿ ಅವರವರು ಅವ್ರ ಪಾರ್ಟಿಗೆ ಅವ್ರು ಮಾಡ್ತಾರೆ ನಾನು ಪಕ್ಷೇತ್ರವಾಗಿ ನನಗೆ ಸೆಟ್ ಆಗಿಬಿಟ್ಟಿದೆ ಪಕ್ಷೇತ್ರವಾಗಿ ಹಾಗಾಗಿ ನಾನು ನಮ್ಮ ಜನ ಇದ್ದಾರೆ ಮತದಾರರಿದ್ದಾರೆ ಹಾಗಾಗಿ ನಾನು ನಿಂತಿದ್ದೀನಿ ಗೆಲ್ತೀನಿ 100% ಗೆಲ್ತೀನಿ ಓಕೆ ಸರ್ ಆದಷ್ಟು ಬೇಗ ತಿಂಡಿಯನ್ನು ಮುಗಿಸಿ ಪ್ರಚಾರದ ಆಯ್ತು ನಾವು ಕೂಡ ಜಾಯ್ನ್ ಆಗ್ತೇವೆ ಪ್ರಚಾರದ ಕಾರ್ಯಕ್ಕೆ ತಯಾರಾಗ್ತಿದ್ದಾರೆ ತಿಂಡಿ ಆಗ್ತಾ ಇದೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮನೆಯಿಂದ ಎರಡು ಗ್ರಾಮ ಪಂಚಾಯತಿಗಳಿಗೆ ಪ್ರಚಾರ ಹೊರಡೋದಕ್ಕೂ ಕೂಡ ಸಿದ್ಧತೆಯನ್ನು ಮಾಡ್ಕೊಳ್ತಿದ್ದಾರೆ ಅವರ ಜೊತೆ ಪವರ್ ವಿತ್ ಲೀಡರ್ ಕಾರ್ಯಕ್ರಮದ ಸಂಪೂರ್ಣ ತಂಡ ಅವರ ಜೊತೆ ಇಡೀ ದಿನ ಅವರ ಯಾವ ಯಾವ ಹಳ್ಳಿಗಳಿಗೆ ಭೇಟಿಯನ್ನು ನೀಡ್ತಾರೆ ಮತದಾರರ ಒಲವು ಹೇಗಿದೆ ಎಷ್ಟು ಮಟ್ಟಿಗೆ ಈ ಬಾರಿ ಪಕ್ಷೇತರಾಗಿ ಅವರು ಸ್ಪರ್ಧೆ ಮಾಡಿದಾರಲ್ಲ ಬೆಂಬಲ ಎಷ್ಟು ಮಟ್ಟಿಗೆ ಅವರಿಗೆ ಸಿಗುತ್ತೆ ಅನ್ನೋದರ ಸಂಪೂರ್ಣ ವರದಿಯನ್ನು ತಮ್ಮ ಮುಂದೆ ನಾವು ಇಡಲಿದ್ದೇವೆ